हेलो फ्रेंड्स, नम्म डैली लाइफ नल्ली एष्टो डिसिशन्स गळन्नु नावु योचने माडदे इर्रेशनल आगि तेगेदुकोळ्ळुत्तेवे। इन्नु आ रीति योचने माडदे डिसिशन तेगेदुकोळ्ळलु अनेक प्रभावगळु नमगे गोत्तिल्लद हागे नम्म मेले प्रभाव बीरुत्तले इरुत्तवे। सो इंतह इर्रेशनल डिसिशन्स गळन्नु सूक्ष्मवागि नीवे ओम्मे गमनिसिदरे अदन्नु अवॉइड माडबहुदु, अदरिंद उंटागुवंत नष्ट मत्तु समस्येगळन्नु तडेयबहुदु। सो इदक्कागि इवत्तिन वीडियोदल्लि ड्यान अरिलिर अवरु बरेदिरुवंत प्रेडिक्टेबलि इर्रेशनल पुस्तकद सारांशवन्नु विवरिसलिद्देवे। ಈ ಪುಸ್ತಕದಲ್ಲಿ ಯಾವ ರೀತಿ ನಮ್ಮ ಡೈಲಿ ಲೈಫ್ನ ಕೆಲವು ಇರ್ರೇಷನಲ್ ಡಿಸಿಷನ್ಸ್ ಗಳನ್ನು ಪ್ರೆಡಿಕ್ಟ್ ಮಾಡಬಹುದು ಎಂಬುದನ್ನು ಆತರ್ ವಿವರಿಸಿದ್ದಾರೆ। ಅದರಲ್ಲಿ ನಂಬರ್ 1 ಎಫೆಕ್ಟ್ ಆಫ್ ಕಂಪ್ಯಾರಿಸನ್। ನಾವು ಬಹಳಷ್ಟು ಡಿಸಿಷನ್ಸ್ ಗಳನ್ನು ಕಂಪೇರ್ ಮಾಡಿ ತೆಗೆದುಕೊಳ್ಳುತ್ತೇವೆ। ಉದಾಹರಣೆಗೆ, ನೀವು ಮ್ಯಾಕ್‌ಡೊನಾಲ್ಡ್ ರೆಸ್ಟೋರೆಂಟ್ ಗೆ ಬರ್ಗರ್ ತಿನ್ನಲು ಹೋಗ್ತೀರಾ। ಅಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ। ಮೊದಲನೆಯದು 59 ರೂಪಾಯಿಯ ಸ್ಮಾಲ್ ಬರ್ಗರ್, ಎರಡನೆಯದು 49 ರೂಪಾಯಿಯ ಕೋಕೋ ಕೋಲಾ, ಮತ್ತು ಮೂರನೆಯದು ಕೋಕೋಕೋಲಾ ಮತ್ತು ಬರ್ಗರ್ ಎರಡು ಸೇರಿ 99 ರೂಪಾಯಿಯ ಆಫರ್ ಇರುತ್ತೆ। ಸೋ ಇಲ್ಲಿ 99 ರೂಪಾಯಿಯ ಆಫರ್ ನಿಮಗೆ ಬೆಸ್ಟ್ ಅನಿಸುತ್ತೆ, ಯಾಕಂದ್ರೆ 99 ರೂಪಾಯಿಗೆ ಕೋಕೋಕೋಲಾ ಸಿಗುತ್ತೆ, ಜೊತೆಗೆ ಬರ್ಗರ್ ಕೂಡ ಸಿಗುತ್ತೆ, ಹಣ ಕೂಡ ಸೇವ್ ಆಗುತ್ತೆ ಅನ್ನೋ ಫೀಲಿಂಗ್ ನಿಮ್ಮಲ್ಲಿ ಇರುತ್ತೆ। ಸೋ ಆಗ ತಕ್ಷಣ ನೀವು ಆ 99 ರೂಪಾಯಿಯ ಆಫರ್ ಅನ್ನು ಆರ್ಡರ್ ಮಾಡ್ತೀರಾ। ಆ ಡಿಸಿಷನ್ ಅನ್ನು ತೆಗೆದುಕೊಂಡ ಮೇಲೆ ನಿಮಗೆ ನೀವೇ ಇಂಟೆಲಿಜೆಂಟ್ ಅಂತ ಫೀಲ್ ಮಾಡ್ತೀರಾ। ಆದರೆ ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರುತ್ತೆ। ನೀವು ಬರ್ಗರ್ ಜೊತೆಗೆ ಕೋಕೋಕೋಲಾ ಅನ್ನು ಕನ್ಸೆಪ್ಷನ್ ಮಾಡುವಂತೆ ನಿಮ್ಮನ್ನು ಟ್ರಿಗರ್ ಮಾಡಲಾಗಿರುತ್ತೆ। ಸೋ ಇಲ್ಲಿ ನೀವು ಬರ್ಗರ್ ಜೊತೆಗೆ ಕೋಕೋಕೋಲಾಕ್ಕೂ ಕೂಡ ಹಣವನ್ನು ವ್ಯಯ ಮಾಡಿರ್ತೀರಾ। ಸೋ ಅಲ್ಲಿಗೆ ಒಂದಲ್ಲ ಒಂದು ರೀತಿ ನೀವು ಕೂಡ ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗಾಳಕ್ಕೆ ಬಿದ್ದು ನಿಮ್ಮ ಹಣವನ್ನು ಖರ್ಚು ಮಾಡಿಕೊಂಡಿರ್ತೀರಾ। सो इदे रीति ना हलू विचार कंपेर माड़ी डिसीशन तेजे। सो ना चिख वयल नम फ्रेंड सर्कल जो कंपेर मातीवी एस्टु मार्क्स बंद बड़ी एस्टु टॉयस अदे रीति कॉलेज नम फ्रेंड्स जो कंपेर माते अदे रीति मुंदे जॉब्स कंपेर मातीवी पार्टनर कंपेर मातीवी नम मकल इंटेलिजेंट कंपेर मातीवी करियर बैंक कंपेर मातीवी। सो इस रीति बहुत डिसीशन तेजक इतरर इतर विचार कंपेर मातीवी आदू कंपेरिसन मुखातर तेजक डिसीशन याकंद्रेल आशीशन अनावश्यक नष्ट उंटुमबू इन आशीशन पूर्वक। सो इतने परिहार अरे कंपेरिसन बदल के आ पर्टिक्युलर सिचुएशन बैठे स्टडी अब निम्म लाइफ नीति व्याल्यू प्रोवैड योचिसि नंतर डिसिशन तेगेदुकोळ्ळि। नेक्स्ट नंबर 2 द कॉस्ट आफ् डिस्काउंट। ನಾವು ಕೆಲವೊಮ್ಮೆ ಶಾಪಿಂಗ್ ಮಾಲ್ ಅಥವಾ ಮೆಗಾ ಮಾರ್ಟ್ಗೆ ಹೋದಾಗ ಅಥವಾ ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡುವಾಗ ಬಹಳಷ್ಟು ಪ್ರಾಡಕ್ಟ್ಸ್ ಗಳಿಗೆ ಡಿಸ್ಕೌಂಟ್ ಇರುತ್ತೆ। 50% ಡಿಸ್ಕೌಂಟ್, ಬೈ 1 ಗೆಟ್ 1 ಈ ರೀತಿ ಹಲವು ಆಫರ್ಸ್ ಗಳನ್ನು ಕೊಟ್ಟಿರುತ್ತಾರೆ। ಸೋ ಆಗ ನೀವು ತಕ್ಷಣ ಆ ಪ್ರಾಡಕ್ಟ್ನ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಆಫರ್ ಇದೆ ಅಂತ ಅವುಗಳನ್ನು ಕೊಂಡುಕೊಳ್ಳಲು ಮುಂದಾಗುತ್ತೀರಾ, ಡಿಸೈಡ್ ಮಾಡ್ತೀರಾ। ಸೋ ಇದು ಕೂಡ ಹಲವು ಕಂಪನಿಗಳ ಸ್ಟ್ರಾಟಜಿ ಆಗಿರುತ್ತೆ। ಯಾವುದೇ ಕಂಪನಿ ಕೂಡ ಫ್ರೀಯಾಗಿ ತಮ್ಮ ಪ್ರಾಡಕ್ಟ್ ಕೊಟ್ಟು ಲಾಸ್ ಮಾಡಿಕೊಳ್ಳಲು ರೆಡಿ ಇರೋದಿಲ್ಲ, ಬದಲಿಗೆ ತಮ್ಮ ಪ್ರಾಡಕ್ಟ್ಸ್ ಗಳನ್ನು ಬೇಗನೆ ಸೇಲ್ ಮಾಡಲು ಕಡಿಮೆ ಪ್ರಾಫಿಟ್ ಮಾರ್ಜಿನ್ ನೊಂದಿಗೆ ಈ ರೀತಿಯ ಸ್ಟ್ರಾಟಜಿ ಬಳಕೆ ಮಾಡುತ್ತಾರೆ। ಸೋ ನೀವೇ ಒಮ್ಮೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಈ ರೀತಿಯ ಆಫರ್ಸ್ ಗಳು ಸಿಕ್ಕಾಗ ನಿಜವಾಗಲೂ ಆ ಪ್ರಾಡಕ್ಟ್ನ ಅವಶ್ಯಕತೆ ಇದೆಯಾ ಎಂಬುದನ್ನು ಯೋಚಿಸಿ ನಂತರ ಅದಕ್ಕೆ ಹಣ ಖರ್ಚು ಮಾಡಿ। ನೆಕ್ಸ್ಟ್ ನಂಬರ್ 3 ದ ಪ್ರಾಬ್ಲಮ್ ಆಫ್ ಪ್ರೊಕ್ರಾಸ್ಟಿನೇಷನ್ ಅಂಡ್ ಸೆಲ್ಫ್ ಕಂಟ್ರೋಲ್। ಪ್ರೊಕ್ರಾಸ್ಟಿನೇಷನ್ ಅಂದರೆ ಬಹಳಷ್ಟು ಕೆಲಸಗಳನ್ನು ನಾಳೆ ಮಾಡಿದರಾಯಿತು, ಆಮೇಲೆ ಮಾಡಿದರಾಯಿತು ಅಂತ ಅದನ್ನು ಮುಂದೂಡುವಂತ ಪೆಂಡಿಂಗ್ ಇಡುವಂತ ಮನಸ್ಥಿತಿ। ಈ ರೀತಿಯ ಪ್ರೊಕ್ರಾಸ್ಟಿನೇಷನ್ ಬಹಳಷ್ಟು ಜನರಲ್ಲಿ ಇದ್ದೇ ಇರುತ್ತೆ, ಕೆಲವೊಮ್ಮೆ ಅದು ನಮ್ಮ ಸೆಲ್ಫ್ ಕಂಟ್ರೋಲ್ ನಲ್ಲೂ ಕೂಡ ಇರೋದಿಲ್ಲ। ಯಾವಾಗ ನಮ್ಮ ಕೆಲಸಗಳಿಗೆ ಒಂದು ಡೆಡ್ಲೈನ್ ಅಥವಾ ಟಾರ್ಗೆಟ್ ಇರುವುದಿಲ್ಲವೋ ಆಗ ಅಂತ ಕೆಲಸಗಳನ್ನು ನಾವು ಪ್ರೊಕ್ರಾಸ್ಟಿನೇಟ್ ಮಾಡಲು ಡಿಸೈಡ್ ಮಾಡ್ತೀವಿ। ಉದಾಹರಣೆಗೆ, ಬಹಳಷ್ಟು ಸ್ಟೂಡೆಂಟ್ಸ್ ಗಳು ಪ್ರತಿದಿನ ಸ್ಟಡಿ ಮಾಡಲು ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಓದಿದ್ರೆ ಆಯ್ತು ಅಂತ ಇಗ್ನೋರ್ ಮಾಡ್ತಾರೆ। ಆದರೆ ಎಕ್ಸಾಮ್ ಡೇಟ್ ಹತ್ತಿರವಾದಂತೆ ಆಸಕ್ತಿಯಿಂದ ಓದಲು ಪ್ರಿಪೇರ್ ಆಗ್ತಾರೆ, ಕಾರಣ ಎಕ್ಸಾಮ್ ಡೇಟ್ ಅವರಿಗೆ ಒಂದು ಟಾರ್ಗೆಟ್ ಮತ್ತು ಡೆಡ್ಲೈನ್ ಆಗಿರುತ್ತೆ। ಸೋ ಇದೇ ರೀತಿಯ ಟಾರ್ಗೆಟ್ ಮತ್ತು ಡೆಡ್ಲೈನ್ ನಮ್ಮ ಪ್ರತಿನಿತ್ಯದ ಕಾರ್ಯಗಳಲ್ಲೂ ಕೂಡ ಇರಬೇಕು। ಸೋ ಅದಕ್ಕಾಗಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಾಳೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ ಎಂಬುದರ ಬಗ್ಗೆ ಒಂದು ಲಿಸ್ಟ್ ಮಾಡಿ, ಅಂದರೆ ಟು ಡು ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡಿ। ಇದರಿಂದ ಮರುದಿನ ಪ್ರಾರಂಭದಲ್ಲೇ ನಿಮಗೆ ಒಂದು ಟಾರ್ಗೆಟ್ ಮತ್ತು ಡೆಡ್ಲೈನ್ ಇರುತ್ತೆ। ಸೋ ಈ ರೀತಿ ನೀವೇ ನಿಮ್ಮ ಡೈಲಿ ಲೈಫ್ ನಲ್ಲಿ ಒಂದು ಟು ಡು ಲಿಸ್ಟ್ ಬುಕ್ ಅಥವಾ ಡೈರಿಯನ್ನು ಮೇಂಟೇನ್ ಮಾಡಿ, ಅದನ್ನೇ ಫಾಲೋ ಮಾಡಿ। ಇದರಿಂದ ನಿಮ್ಮಲ್ಲಿನ ಪ್ರೊಕ್ರಾಸ್ಟಿನೇಷನ್ ಆದಷ್ಟು ಕಡಿಮೆ ಆಗುತ್ತೆ, ನಿಮ್ಮಲ್ಲಿನ ಪ್ರೊಕ್ರಾಸ್ಟಿನೇಷನ್ ಡಿಸಿಷನ್ಸ್ ಗಳು ಕೂಡ ಅವಾಯ್ಡ್ ಆಗುತ್ತೆ। ನೆಕ್ಸ್ಟ್ ನಂಬರ್ 4 ಪವರ್ ಆಫ್ ಫ್ರೀ ಯೂಸ್। ಮನುಷ್ಯನಿಗೆ ಯಾವುದೇ ವಿಷಯವಾಗಲಿ ಅದು ಫ್ರೀಯಾಗಿ ಸಿಕ್ಕರೆ ಅದನ್ನು ಹೇಗಾದರೂ ಯೂಸ್ ಮಾಡಿಕೊಳ್ಳಲೇಬೇಕು ಅನ್ನೋ ಅರ್ಜೆನ್ಸಿಯಲ್ಲಿ ಇರ್ತಾನೆ, ಬಟ್ ಅದೇ ಫ್ರೀ ಸರ್ವಿಸ್ ಆತನನ್ನು ಆ ವಿಷಯಗಳಿಗೆ ಅಡಿಕ್ಟ್ ಮಾಡುವಂತ ಪವರ್ ಹೊಂದಿರುತ್ತೆ। ಫಾರ್ ಎಕ್ಸಾಂಪಲ್, ಜಿಯೋ ಕಂಪನಿ ಮೊದಲಿಗೆ ಕೆಲವು ತಿಂಗಳವರೆಗೆ ತನ್ನ 4G ಡೇಟಾವನ್ನು ಫ್ರೀ ಯೂಸ್ ಮಾಡಲು ಆಫರ್ ಕೊಡ್ತು, ಪರಿಣಾಮ ಕೋಟ್ಯಾಂತರ ಜನ ಜಿಯೋ ಸಿಮ್ ತೆಗೆದುಕೊಂಡು ಆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆದ್ರು, ಪ್ರತಿದಿನ ಫ್ರೀಯಾಗಿ ಇಂಟರ್ನೆಟ್ ಯೂಸ್ ಮಾಡ್ತಾ ಮಾಡ್ತಾ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋದ್ರು। ಸೋ ಕೆಲವು ತಿಂಗಳ ನಂತರ ಆ ಫ್ರೀ ಸರ್ವಿಸ್ ಅನ್ನು ತೆಗೆದು ದುಡ್ಡು ಕೊಟ್ಟು ಜಿಯೋ ಪ್ರೈಮ್ ಮೆಂಬರ್ ಆಗಲು ಸೂಚನೆ
ಯೋಚನೆ ಮಾಡಿದ್ರು. ಅದಾಗಲೇ ಇಂಟರ್ನೆಟ್ಗೆ ಅಡಿಕ್ಟ್ ಆಗಿದ್ದಂತ ಬಹಳಷ್ಟು ಜನ ದುಡ್ಡು ಕೊಟ್ಟು ಜಿಯೋ ಇಂಟರ್ನೆಟ್ ಮತ್ತು ಸರ್ವಿಸ್ ಅನ್ನು ಯೂಸ್ ಮಾಡಲು ಪ್ರಾರಂಭ ಮಾಡಿದ್ರು. ಇನ್ನು ಆ ಡೇಟಾ ರೇಟ್ ಕೂಡ ಕಡಿಮೆ ಇತ್ತು, ಅಫೋರ್ಡೇಬಲ್ ಆಗಿತ್ತು. ಮತ್ತೊಂದು ಉದಾಹರಣೆ ಅಂದ್ರೆ ಅಮೆಜಾನ್ ಪ್ರೈಮ್. ನೆಟ್ಫ್ಲಿಕ್ಸ್ ಗಳಲ್ಲಿ ಮೊದಲು 30 ಡೇಸ್ ಫ್ರೀ ಟ್ರಯಲ್ ಅಂತ ಫ್ರೀ ಆಗಿ ಆ ಅಪ್ಲಿಕೇಶನ್ ಯೂಸ್ ಮಾಡಲು ಆಫರ್ ಕೊಡ್ತಾರೆ. ಆ ಒಂದು ತಿಂಗಳಲ್ಲಿ ಎಷ್ಟು ಜನ ಆ ಆಪ್ಗೆ ಅಡಿಕ್ಟ್ ಆಗ್ತಾರೆ ಅದನ್ನು ಇಷ್ಟಪಡಲು ಪ್ರಾರಂಭ ಮಾಡ್ತಾರೆ. ಪರಿಣಾಮ ನೆಕ್ಸ್ಟ್ ಮಂತ್ ಅವರೇ ಹಣವನ್ನು ಪೇ ಮಾಡಿ ಆ ಅಪ್ಲಿಕೇಶನ್ಸ್ ಗಳಿಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಸೇಮ್ ಇದೇ ರೀತಿ ರಮ್ಮಿ, ಕ್ರಿಕೆಟ್ ಫ್ಯಾಂಟಸಿ ಗೇಮ್ ಅಪ್ಲಿಕೇಶನ್ಸ್ ಗಳು ಕೂಡ ಮೊದಲಿಗೆ ಫ್ರೀ ಬೋನಸ್ ಅಂತ ಹಣವನ್ನು ಕ್ರೆಡಿಟ್ ಮಾಡ್ತಾರೆ, ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೋ ನೀವು ಆ ಗೇಮ್ಸ್ ಗಳನ್ನು ಆಡಲು ಪ್ರಾರಂಭ ಮಾಡ್ತೀರಾ, ಅದಕ್ಕೆ ಅಡಿಕ್ಟ್ ಆಗ್ತೀರಾ, ಮುಂದೆ ಅದರಿಂದ ಇನ್ನಷ್ಟು ಹಣವನ್ನು ಕಳೆದುಕೊಳ್ಳುತ್ತೀರಾ. ಸೋ ಈ ರೀತಿಯ ಫ್ರೀ ಸರ್ವಿಸ್ ಗಳ ಬಗ್ಗೆ ಜಾಗೃತವಾಗಿರಿ. ಅದರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ ಅಡ್ವಾಂಟೇಜಸ್ ಗಳ ಬಗ್ಗೆ ಅನಲೈಸ್ ಮಾಡಿ. ಅದು ನಿಮಗೆ ಯೂಸ್ ಆಗೋ ಆಗಿದ್ರೆ ಅದನ್ನು ಬಳಕೆ ಮಾಡಿಕೊಳ್ಳಿ. ಒಂದು ವೇಳೆ ಅದು ಅನಾವಶ್ಯಕ ಖರ್ಚುಗಳಿಗೆ ಕಾರಣವಾಗಿದ್ದರೆ ಅದನ್ನು ಮೊದಲೇ ಅವಾಯ್ಡ್ ಮಾಡಿ. ನೆಕ್ಸ್ಟ್ ನಂಬರ್ 5, ದ ಪವರ್ ಆಫ್ ಪ್ರೈಸ್. ಬಹುತೇಕ ಜನರು ಯಾವ ವಸ್ತುಗಳಿಗೆ ಬೆಲೆ ಜಾಸ್ತಿ ಇರುತ್ತೋ ಅದೇ ಉತ್ತಮ ಕ್ವಾಲಿಟಿಯದ್ದು ಅಂತ ಭಾವಿಸುತ್ತಾರೆ. ಅದು ಮೆಡಿಷನ್ ಆಗಿರಬಹುದು, ಬಟ್ಟೆಗಳಾಗಿರಬಹುದು, ಮೊಬೈಲ್ಗಳಾಗಿರಬಹುದು, ಫುಡ್ಗಳಾಗಿರಬಹುದು, ವಾಹನಗಳಾಗಿರಬಹುದು ಅಥವಾ ಇತರೆ ಯಾವುದೇ ವಸ್ತುಗಳಾಗಿರಬಹುದು. ಅದೇ ರೀತಿ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ವಿಯರ್ ಮಾಡಿದಾಗ ಒಂದು ರೀತಿ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ. ಇವುಗಳಿಗೆಲ್ಲ ಕಾರಣ ಹಣ. ಹೌದು, ಯಾವಾಗ ಮನಿ ಚಾಯ್ಸಸ್ಗಳ ಫ್ಯಾಕ್ಟರ್ ಆಗುತ್ತೋ ಆಗ ಬಹುತೇಕ ಜನ ಕಾಸ್ಟ್ಲಿ ವಸ್ತುಗಳನ್ನು ಖರೀದಿ ಮಾಡಲು ಡಿಸೈಡ್ ಮಾಡ್ತಾರೆ. ಕಾರಣ ಅವರ ಪ್ರಕಾರ ಅದು ಬ್ರ್ಯಾಂಡೆಡ್ ವಸ್ತುವಾಗಿರುತ್ತೆ ಮತ್ತು ಸೊಸೈಟಿಯಲ್ಲಿ ಅವರಿಗೆ ಒಂದು ರೀತಿಯ ಸ್ಟೇಟಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಪಲ್ ಕಂಪನಿಯ ಐಫೋನ್, ಇದು ಬಹಳಷ್ಟು ಕಾಸ್ಟ್ಲಿ ಫೋನ್ ಆಗಿದೆ. ಕೆಲವರಿಗೆ ಐಫೋನ್ ಕೊಂಡುಕೊಳ್ಳುವುದೇ ಒಂದು ರೀತಿಯ ಪ್ರೆಸ್ಟೀಜ್ ಆಗಿರುತ್ತೆ. ಮಾರ್ಕೆಟ್ನಲ್ಲಿ ಐಫೋನ್ಗಿಂತಲೂ ಉತ್ತಮ ಫ್ಯೂಚರ್ ಇರುವಂತಹ ಫೋನ್ ಕಡಿಮೆ ಬೆಲೆಗೆ ಸಿಕ್ಕರೂ ಕೂಡ ಅವರು ಐಫೋನ್ ಅನ್ನೇ ಕೊಂಡುಕೊಳ್ಳಲು ನಿರ್ಧಾರ ಮಾಡ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಕೆಲವು ಆಪ್ಷನ್ಸ್ಗಳು ಐಫೋನ್ ನಲ್ಲಿ ಇಲ್ಲದೇ ಇದ್ದಾಗ ಬೇಸರ ಪಟ್ಟಿಕೊಳ್ಳುತ್ತಾರೆ, ಸುಮ್ಮನೆ ಹಣ ಖರ್ಚು ಮಾಡಿದೆ ಅಂತ ಮರುಗುತ್ತಾರೆ. ಸೊ ಈ ರೀತಿ ಯಾವುದೇ ಪ್ರಾಡಕ್ಟ್ಸ್ ಗಳನ್ನು ಕೊಂಡುಕೊಳ್ಳುವಾಗ ಮೊದಲು ಆ ಪ್ರಾಡಕ್ಟ್ ನಿಮ್ಮ ನೀಡ್ಸ್ ಗಳಿಗೆ ಮ್ಯಾಚ್ ಆಗುತ್ತೆ ಎಂಬುದನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿ. ನಂತರ ಆ ಪ್ರಾಡಕ್ಟ್ ಮೇಲೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಈ ರೀತಿಯ 5 ಫ್ಯಾಕ್ಟರ್ಸ್ ಗಳು ನಿಮಗೆ ಯೋಚಿಸದೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವಂತೆ ನಿಮ್ಮನ್ನು ಟ್ರಿಗರ್ ಮಾಡುತ್ತವೆ. ಅಂತಹ ವಿಚಾರಗಳ ಬಗ್ಗೆ ನೀವು ಮೊದಲೇ ಸರಿಯಾಗಿ ಪ್ರೆಡಿಕ್ಟ್ ಮಾಡಿದರೆ ಅದರಿಂದ ಉಂಟಾಗುವಂತಹ ನಷ್ಟವನ್ನು ತಪ್ಪಿಸಬಹುದು. ಸೊ ಓಕೆ ಫ್ರೆಂಡ್ಸ್, ಈಗ ಹೇಳಿದಂತಹ ಮಾಹಿತಿಯನ್ನು ಪ್ರೆಡಿಕ್ಟಬ್ಲಿ ಇರ್ರೇಷನಲ್ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕಂದ್ರೆ ಅದರ ಪರ್ಚೇಸ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ.